ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಗರ್ ಹಮ್ ಜಮ್ಮು ಕಾಶ್ಮೀರ್ ಜೀತಲಿಯೇತು ಪೂರಾ ಭಾರತ್ ಪರ್ ಕಬ್ಜಾ ಕರಲಿ ಹೆಂಗೆ ಅಂತ ಹೇಳಿದರು ಮಲ್ಲಿಕಾರ್ಜುನ ಮುತ್ಯ ಅಂದರೆ ಜಮ್ಮು ಕಾಶ್ಮೀರವನ್ನು ನಾವು ಗೆದ್ದದ್ದೇ ಆದರೆ ಈ ಸಲ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ಭಾರತವನ್ನು ನಾವು ವಶಪಡಿಸ್ಕೊಂಡು ಬಿಡ್ತೀವಿ ಅನ್ನುವಂಥ ಮಾತನ್ನು ಮಲ್ಲಿಕಾರ್ಜುನ ಮುತ್ಯ ಜಮ್ಮು ಕಾಶ್ಮೀರದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡ್ತಾ ಹೇಳ್ತಾರೆ ಇದರರ್ಥ ಏನು ಅಂತ ನನಗೆ ಗೊತ್ತಾಗಲಿಲ್ಲ ಗುರುವಾರ ದಿವಸ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಮುತ್ಯ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ರು ನಿಮ್ಗೆ ಗೊತ್ತು ಅಲ್ಲಿ ಚುನಾವಣೆ ಇದೆ ಸೆಪ್ಟೆಂಬರ್ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನೆಂಟು ಅಕ್ಟೋಬರ್ ಒಂದು ಮೂರು ಸಲ ಮೂರು ಹಂತದಲ್ಲಿ ಚುನಾವಣೆ ಆಗ್ತದೆ ನಾಲ್ಕನೇ ತಾರೀಕು ಅಕ್ಟೋಬರ್ ನಾಲ್ಕನೇ ತಾರೀಕು ಅದರ ಚುನಾವಣಾ ಫಲಿತಾಂಶ ಇದೆ ಈ ಹಿನ್ನೆಲೆಯಲ್ಲಿ ಅಲ್ಲಿ ಮೈತ್ರಿಯನ್ನು ಮಾಡಿಕೊಳ್ಳಿಕ್ಕೆ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಮತ್ತೆ ಹೋಗಿದ್ದು ಮಜಾ ಅಂದರೆ ಯಾವ ಮೆಹಬೂಬ ಮುಫ್ತಿ ಇವರ ಇಂಡಿಯಾ ಅಲಯನ್ಸ್ನ ಎಲ್ಲ ಸಭೆಗೆ ಅವರು ಆದರೆ ಈ ಬಾರಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಮತ್ತೆ ಅವರನ್ನು ಮೂಸಿ ಕೂಡ ನೋಡಲಿಲ್ಲ ಅವ್ರನ್ನ ಯಾವುದೇ ವೇದಿಕೆಯಲ್ಲಿ ಸೇರಿಸಲಿಲ್ಲ ಅವರ ಹೆಸರನ್ನು ಎಲ್ಲಿಯೂ ಪ್ರಸ್ತಾಪವನ್ನು ಮಾಡಲಿಲ್ಲ ಇದು ಯಾವ ರೀತಿಯ ಇಂಡಿಯಾ ಅಲಯನ್ಸ್ ಅಂತ ನನಗೆ ಅರ್ಥ ಆಗಲಿಲ್ಲ ಇವ್ರಿಗೋಸ್ಕರ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಮತ್ತು ಒಮರ್ ಅಬ್ದುಲ್ಲಾ ಕಾಯ್ತಾಯಿದ್ರು ಚುನಾವಣೆ ತೊಂಬತ್ತು ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ನಲವತ್ತ್ಮೂರು ಜಮ್ಮು ರೀಸನ್ನಲ್ಲಿ ಎಲ್ಲಿ ಹಿಂದೂಗಳ ಬಾಹುಳ್ಯ ಇದೆಯೋ ಅಲ್ಲಿ ನಲವತ್ತೇಳು ಇಲ್ಲಿ ಕಾಶ್ಮೀರ ರೀಸನ್ನಲ್ಲಿದೆ ಎಲ್ಲಿ ಮುಸಲ್ಮಾನರ ಬಾಹುಳ್ಯ ಜಾಸ್ತಿ ಇದೆಯೋ ಅಲ್ಲಿ ಎಂಟು ಈ ಬಾರಿ ಮೀಸಲಾತಿಯನ್ನು ಇಡಲಾಗಿದೆ ಎರಡು ಹಿಂದೂ ಪಂಡಿತರಿಗೆ ಮೀಸಲಾತಿ ಮಾಡಲಾಗಿದೆ ಆದ್ದರಿಂದ ಭಾಳ ವೈಶಿಷ್ಟ್ಯಮಯವಾದಂಥ ಚುನಾವಣೆ ರಾಹುಲ್ ಗಾಂಧಿ ಮಾತಾಡ್ತಾ ಹೇಳ್ತಾರೆ ನಮ್ಮದು ಇದು ರಕ್ತ ಸಂಬಂಧ ಇಲ್ಲಿದು ಅಂತ ಯಾವ ರೀತಿ ರಕ್ತ ಸಂಬಂಧ ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಏಕೆಂದರೆ ಇವರ ಮುತ್ತಾತ ಮೋತಿಲಾಲ್ ನೆಹರು ಯಾವುದೋ ಕಾಲಕ್ಕೆ ಬಿಟ್ಟು ಹೊರಟವ್ರು ಕಾಶ್ಮೀರ್ ರೀಸನ್ ಅನ್ನೋರು ಹೋಗಿ ಸೆಟ್ಲ್ ಸೆಟ್ಲಾದವರು ಅವಾಗ ಅಲಹಾಬಾದ್ ಅಂತಿದ್ದದ್ದು ಇವರ ಅಜ್ಜನ ಗೋರಿ ಕೂಡ ಇಲ್ಲೇ ಅಲಹಾಬಾದ್ನಲ್ಲೇ ಇರೋದು ಪ್ರಯಾಗರಾಜಲ್ಲಿ ಇರೋದು ಹೀಗಿರುವಾಗ ಈತ ನಮ್ಮದು ರಕ್ತ ಸಂಬಂಧ ನಿಮ್ಮದು ಅಂತ ಜನರನ್ನು ಮರಳು ಮಾಡುವ ಪ್ರಯತ್ನವನ್ನು ಮಾಡ್ತಾರೆ ನಿಮ್ಮೆಲ್ಲರ ದುಃಖ ನಿಮ್ಮೆಲ್ಲರ ಕಷ್ಟ ಎಲ್ಲವೂ ನನ್ನ ಕಷ್ಟ ಅದು ನೀವು ಇಲ್ಲಿಯೇ ಕೇವಲ ಇಲ್ಲಿಯೇ ಜನ ಅಲ್ಲ ನೀವು ನನ್ನ ಸಂಬಂಧಿಗಳು ನನ್ನ ಒಡನಾಡಿಗಳು ಅಂತ ಇವರ ರಕ್ತ ಸಂಬಂಧಿಗಳಂತೆ ಕಾಶ್ಮೀರದಲ್ಲಿರೋರು ಇವರ ರಕ್ತ ಸಂಬಂಧಿಗಳಂತೆ ನೋಡಿ ರಾಹುಲ್ ಗಾಂಧಿ ಹೇಳಿರೋ ಮಾತು ಎಷ್ಟು ಎಷ್ಟು ಚೆನ್ನಾಗಿದೆ ಅಂತ ಒಂದೇ ಒಂದು ದಿವಸ ಇವರ ಕಷ್ಟಕ್ಕೆ ಅವ್ರು ಯಾವತ್ತೂ ಆಗಲಿಲ್ಲ ಕಾಶ್ಮೀರದ ಜನ ಐವತ್ತು ವರ್ಷಗಳ ಕಾಲ ರಕ್ತಪಾತದಲ್ಲಿ ಜೀವನವನ್ನು ಮಾಡಿಕೊಂಡ್ರು ಪ್ರತಿ ದಿವಸ ಕರ್ಫ್ಯೂ ಪ್ರತಿ ದಿವಸ ಎನ್ಕೌಂಟ್ರು ಪ್ರತಿ ದಿವಸ ಗುಂಡಿನ ದಾಳಿ ಪ್ರತಿ ದಿವಸ ಉಗ್ರಗಾಮಿಗಳ ಉಪಟಳ ಯಾರೂ ಟೂರಿಸ್ಟ್ಗಳು ಬರ್ತಿರಲಿಲ್ಲ ಸಂಜೆ ಆರು ಗಂಟೆ ಆದರೆ ಸ್ಮಶಾನ ಮೌನ ಇಡೀ ಕಾಶ್ಮೀರದಲ್ಲಿ ಅಂಥ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಿ ಒಂದು ಶಾಪ ವಿಮೋಚನೆ ಮಾಡಿದ್ದು ನರೇಂದ್ರ ಮೋದಿ ಅಮಿತ್ ಶಾ ಅವರು ಆದರೆ ಇದ್ರ ಕೃತ್ ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು ಕೊಟ್ಟರು ರಾಹುಲ್ ಗಾಂಧಿ ಅವರು ಏನಂತ ಹೇಳಿದರು ಇಡೀ ದೇಶದಲ್ಲಿ ಯಾವುದಾದ್ರೂ ಕೇಂದ್ರಾಡಳಿತ ಪ್ರದೇಶ ಇದ್ದರೆ ಅದನ್ನು ರಾಜ್ಯವನ್ನಾಗಿ ಪರಿವರ್ತಿಸಲಾಗತ್ತೆ ಆದರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿ ಅಮಿತ್ ಶಾ ಅವರು ಒಂದು ರಾಜ್ಯವನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ಅಂತ ಅಂದರೆ ಈಗ ಏನು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ ಮೇಲೆ ಜಮ್ಮು ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶ ಲಡಾಖ್ ಒಂದು ಕೇಂದ್ರಾಡಳಿತ ಪ್ರದೇಶ ಅಂತ ಮಾಡಿದಾರೋ ಅದನ್ನು ಇಲ್ಲಿ ಇವರು ಟೀಕೆ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಅವರು ನಿಮ್ಗೆ ಗೊತ್ತಿರಲಿ ಕಳೆದ ಒಂದೇ ಒಂದು ವರ್ಷದಲ್ಲಿ ಯಾವಾಗ ಆರ್ಟಿಕಲ್ ಮುನ್ನೂರ ಎಪ್ಪತ್ತರದ್ದಾಯ್ತಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಕಥೆಯನ್ನು ಹೇಳ್ತೀನಿ ಭಾಳ ಹಿಂದೆ ಹೋಗೋದು ಬೇಡ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಮ್ಮು ಕಾಶ್ಮೀರಕ್ಕೆ ಬಂದಂಥ ಪ್ರವಾಸಿಗರ ಸಂಖ್ಯೆ ಒಂದು ಕೋಟಿ ಹನ್ನೊಂದು ಸಾವಿರ ಜನ ಒನ್ ಕ್ರೋರ್ ಲೆವೆನ್ ಥೌಸಂಡ್ ಅಷ್ಟು ಜನ ಬಂದಿದ್ದಾರೆ ಅಂದರೆ ಎಷ್ಟು ಸಂಪತ್ತು ಹರಿದು ಬಂದಿದೆ ಎಷ್ಟು ಉದ್ಯೋಗ ನಿರ್ಮಾಣ ಆಗಿದೆ ಎಷ್ಟು ಜನರಿಗೆ ಇದರಿಂದ ಹೊಟ್ಟೆ ಹೊರದೊಳಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ಆಲೋಚನೆ ಮಾಡಬೇಕು ಆದ್ರೆ ರಾಹುಲ್ ಗಾಂಧಿ ಹೇಳ್ತಾರೆ ಇದಕ್ಕೆ ವ್ಯತಿರಿಕ್ತವಾದಂಥ ಮಾತನ್ನು ಹೇಳ್ತಾರೆ ಇಡೀ ಈ ಕೊಳ್ಳದ ಜನ ಏನಿದ್ದಾರೆ ಅವರಿಗೆ ಅತ್ಯಂತ ಸಮಸ್ಯೆ ಉಂಟಾಗಿದ್ದೇ ನರೇಂದ್ರ ಮೋದಿ ಅಮಿತ್ ಶಾ ಅವರಿಂದ ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ ರಾಹುಲ್ ಗಾಂಧಿ ಚುನಾವಣೆಯ ದೃಷ್ಟಿಯಿಂದ ಕೇವಲ ಮಾತಾಡ್ತಾರೆ ವಿನ ಜನರ ಜೊತೆ ಸಂವೇದನಾಶೀಲತೆಯಿಂದ ನಡ್ಕೊಂಡದ್ದನ್ನು ಯಾವತ್ತೂ ನೋಡೇ ಇಲ್ಲ ಇನ್ನು ಮಲ್ಲಿಕಾರ್ಜುನ್ ಮುತ್ಯಾ ಇವರನ್ನು ಓಲೈಸಲಿಕ್ಕಾಗಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾತನಾಡಬೇಕಾದಂಥ ಅನಿವಾರ್ಯತೆ ಅವ್ರಿಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈ ಬಾರಿ ಇವರು ಫರೂಕ್ ಅಬ್ದುಲ್ಲಾ ಜೊತೆ ಇವರ ಮೈತ್ರಿ ಆಗತ್ತೆ ಜಮ್ಮು ರೀಸನ್ನಲ್ಲಿ ಕಾಂಗ್ರೆಸ್ ಜೊತೆ ಭಾರತೀಯ ಜನತಾ ಪಾರ್ಟಿ ಸೆಣಸಬೇಕಾಗತ್ತೆ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಕಾಶ್ಮೀರದಲ್ಲಿ ಎಲ್ಲಿ ಮುಸಲ್ಮಾನ ಬಹುಳ್ಳೆ ಜಾಸ್ತಿ ಇದೆ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸು ಹೆಚ್ಚಿನ ಸೀಟ್ನಲ್ಲಿ ಈ ಬಾರಿ ಸೆಣಸಲಿದೆ ಅಂತ ಈಗಿರುವಂಥ ಲೆಕ್ಕಾಚಾರದ ಪ್ರಕಾರ ಹೇಳಲಾಗ್ತಾ ಇದೆ ಮಜಾ ಅಂದರೆ ಈಗ ಅವರು ಆರಂಶದ ಪ್ರಣಾಳಿಕೆಯನ್ನು ಮಾಡಿದ್ದಾರೆ ನ್ಯಾಷನಲ್ ಕಾನ್ಫರೆನ್ಸ್ ಅದರಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ಮ ಹೋರಾಟ ಅಂತ ಹೇಳ್ತಾರೆ ಅವರು ಹಾಗಾದರೆ ಕಾಂಗ್ರೆಸ್ ಕೂಡ ಅದಕ್ಕೆ ಬದ್ಧವಾಗಿದೆಯಾ ಅನ್ನುವಂಥ ಮಾತನ್ನು ಹೇಳಬೇಕು ಎರಡನೇದು ಪಾಕಿಸ್ತಾನದ ಜೊತೆ ಮಾತುಕತೆ ಆಡುವ ಮೂಲಕ ನಾವು ಬಾ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸುವ ಹಾಗೆ ನೋಡಿಕೊಳ್ಳಬೇಕು ಅಂತ ಇವ್ರು ಹೇಳ್ತಾರೆ ಇದಕ್ಕೆ ಕಾಂಗ್ರೆಸ್ ಬದ್ಧವಾಗಿದೆ ಅನ್ನುವಂಥ ಮಾತನ್ನು ಹೇಳಬೇಕು ಅಂದರೆ ಯಾವುದೇ ಅಂಶದ ಕುರಿತು ವಿಚಾರಧಾರೆಯ ವಿಚಾರ ಇದರಲ್ಲಿ ಇವ್ರದ್ದು ಯಾವುದೇ ರೀತಿಯದಾದಂಥ ಹೊಂದಾಣಿಕೆ ಇಲ್ಲ ಕೇವಲ ಮತ್ತು ಕೇವಲ ಅಧಿಕಾರಕ್ಕಾಗಿ ಈ ರೀತಿಯಾದಂಥ ಮೈತ್ರಿಯನ್ನು ಮಾಡ್ತಾ ಇರೋದು ಜಮ್ಮು ಕಾಶ್ಮೀರಕ್ಕೆ ಈ ಹಿಂದೆ ಬಂದದ್ದು ಯಾವಾಗ ಇವರು ನೆನಪು ಮಾಡ್ಕೊಳ್ಳಿ ಇವ್ರ ಹಿಂದೆ ಭಾರತ್ ಜೋಡೋ ಯಾತ್ರೆಯ ಸಮಾರೋಪ ಇದೆಯಲ್ಲ ಆ ಸಂದರ್ಭದಲ್ಲಿ ಈ ಅಣ್ಣ ತಂಗಿ ಬಂದಿದ್ದು ಬಂದು ಅಲ್ಲಿ ಇವರು ಪ್ರಚಾರ ಆಗಿದ್ದು ಯಾವುದು ಗೊತ್ತಾ ಭಾರತ್ ಜೋಡೋ ಯಾತ್ರೆ ಸಮಾರೋಪ ಸಮಾರಂಭ ಅಲ್ಲ ಇವರು ಅಲ್ಲಿ ಹೋಗಿ ಗುಲ್ಮಾರ್ಗ್ನಲ್ಲಿ ಐಸ್ಗೆ ಇಟ್ಕೊಂಡು ಇಬ್ಬರು ಆಟ ಉಂಡೆ ಮಾಡಿ ಆಟ ಆಡ್ತಾ ಇರೋದು ಅಣ್ಣ ತಂಗಿ ಆಟ ಆಡ್ತಾ ಇರೋದು ಎಲ್ಲ ಕಡೆ ವೈರಲ್ ಆಯಿತು ಇವರಿಬ್ಬರು ಅಲ್ಲಿ ಮಜಾ ಮಾಡ್ತಾ ಇದ್ದದ್ದು ವಿಹಾರ ವಿಹರಿಸ್ತಾ ಇದ್ದದ್ದು ಎಲ್ಲ ಕಡೆ ವೈರಲ್ ಆಯ್ತೇ ವಿನಃ ಇವರು ಯಾವುದೇ ಕಾರಣಕ್ಕೂ ಅಲ್ಲಿಯ ಜನರಿಗೆ ಸ್ಪಂದಿಸುವಂಥ ಕೆಲಸ ಮಾಡಿದ್ದು ಅಥವಾ ಅಲ್ಲಿಯ ಜನರಿಗೆ ಸ್ಪಂದಿಸುವಂಥ ಯಾವುದಾದ್ರೂ ಒಂದು ಚಟುವಟಿಕೆ ನಡೆಸಿದ್ದು ಎಲ್ಲಿಯೂ ಕಾಣಿಸ್ತಿಲ್ಲ ಅಂದರೆ ಕೇವಲ ಮತ್ತು ಕೇವಲ ತಮ್ಮ ಸ್ವಾರ್ಥ ಸಾಧನೆಗಾಗಿ ಇವರು ಜಮ್ಮು ಕಾಶ್ಮೀರಕ್ಕೆ ಬೇಕಾದರೂ ಹೋಗ್ತಾರೆ ಲಡಾಖಿಗೆ ಬೇಕಾದರೂ ಹೋಗ್ತಾರೆ ಮಣಿಪುರಕ್ಕೆ ಬೇಕಾದರೂ ಹೋಗ್ತಾರೆ ಬಾಕಿ ಎಲ್ಲಿ ಸಮಸ್ಯೆ ಇದೆ ಆ ಜಾಗದಲ್ಲಿ ಹೋಗಿ ಜನರಿಗೆ ಸಂವೇದನಾಶೀಲರಾಗಿ ನಡ್ಕೊಳ್ಳೋದು ಇವ್ರಿಗೆ ಅರ್ಥವೇ ಆಗೋದಿಲ್ಲ ರಾಹುಲ್ ಗಾಂಧಿ ಹೋಗಿ ಅಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಹೋಗ್ತಾರೆ ಐಸ್ ಕ್ರೀಮ್ ತಿಂತಾರೆ ಜನರ ಜೊತೆ ಫೋಟೋ ತೆಗೆಸ್ಕೋತಾರೆ ಹೋಗಿ ಅಲ್ಲಿ ಹಳೇದೊಂದು ಅದು ಅಂತ ಒಂದು ಹೋಟ್ಲಿದೆ ಆ ಹೋಟ್ಲಿಗೆ ಹೋಗಿ ಊಟ ಮಾಡ್ತಾರೆ ನೂರು ವರ್ಷ ಹಳೇ ಅದು ಅಲ್ಲಿ ಹೋಗಿ ಊಟ ಮಾಡ್ತಾರೆ ಅಲ್ಲಿ ಜನರ ಜೊತೆ ಬೆರೀತಾರೆ ಅಂದರೆ ಒಂದು ಫೋಟೋ ಸೆಷನ್ನಿಗೆ ಏನು ಬೇಕೋ ಸುದ್ದಿಯಲ್ಲಿರಲಿಕ್ಕೆ ಏನು ಬೇಕೋ ಎಲ್ಲವನ್ನು ರಾಹುಲ್ ಗಾಂಧಿ ಮಾಡಿ ಮಾರನೇ ದಿವಸ ವಾಪಸ್ ಬರ್ತಾರೆ ಅಲ್ಲಿಗೆ ಇವರ ಚುನಾವಣಾ ಯಾತ್ರೆಯ ಮೊದಲ ಹಂತದ ಈ ಫೋಟೋ ಸೆಷನ್ನು ಮುಕ್ತಾಯ ಆಗಿದೆ ಅಂತ ಅರ್ಥ ಅದೇ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿಯಾಗಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅಂದರೆ ಗೆಲ್ಲುವುದು ಸು ಸುಲಭ ಇಲ್ಲ ಭಾರತೀಯ ಜನತಾ ಪಾರ್ಟಿಗೆ ಅಲ್ಲಿ ಬೇಸೇ ಇಲ್ಲ ಆದರೆ ಹಿಂದೂಗಳ ಬಾಹುಳ್ಯ ಇಲ್ಲದೆ ಹೋದರೂ ಮುಸಲ್ಮಾನರ ಬಾಹುಳ್ಯ ಪ್ರದೇಶ ಆದರೂ ಕೂಡ ರಾಮ್ ಮಾಧವ್ ಅಂತ ಒಬ್ಬ ಒಳ್ಳೆ ರಾಯಭಾರಿಯನ್ನು ಪ್ರಭಾರಿಯನ್ನು ಅಲ್ಲಿ ಹಾಕಿದ್ದಾರೆ ಹಾಕಿ ಈ ಚುನಾವಣೆಗೆ ಯಾವ ರೀತಿಯ ತಂತ್ರಗಾರಿಕೆ ಮಾಡಬೇಕು ಎಲ್ಲಿಯೂ ಪ್ರಚಾರ ಆಗಲಾರ್ದಾಗಿ ಕೆಲಸವನ್ನು ಶುರು ಮಾಡಿದ್ದಾರೆ ರಾಮ್ ಮಾಧವ್ ಬಗ್ಗೆ ಒಂದು ಸಲ ಮಾತಾಡ್ತೀನಿ ಅಂತ ಹೇಳಿದೀನಿ ಒಂದು ಸಂಚಿಕೆಯಲ್ಲಿ ಮಾತಾಡ್ತೀನಿ ಯಾವ ರೀತಿ ಅವರು ನಾರ್ತ್ ಈಸ್ಟ್ನಲ್ಲಿ ಕೆಲಸ ಮಾಡಿದರು ಯಾವ ರೀತಿ ಜಮ್ಮು ಕಾಶ್ಮೀರದಲ್ಲಿ ಇವರು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರಚನೆ ಆಗಲಿಕ್ಕೆ ಅವಾಗ ಮೆಹಬೂಬಾ ಮುಫ್ತಿ ಜೊತೆ ಸರ್ಕಾರ ಮಾಡ್ತೀವಿ ಮೆಹಬೂಬಾ ಮುಫ್ತಿ ಜೊತೆ ಸರ್ಕಾರ ಮಾಡೋದು ಅಂದರೆ ಪ್ರತ್ಯೇಕತಾವಾದಿಯ ಜೊತೆ ಸರ್ಕಾರ ಮಾಡಿದಾಗೆ ಎಲ್ಲರೂ ಬೈದರು ಅಧಿಕಾರದ ಲಾಲಸಿಗಾಗಿ ಈ ರೀತಿ ಮಾಡಿದ್ದಾರೆ ಅಂತ ಆದರೆ ಆ ರೀತಿ ಸರ್ಕಾರ ಮಾಡದೆ ಹೋಗಿದ್ರೆ ಅಲ್ಲಿಯ ದಾಖಲಾತಿಗಳನ್ನು ಪಡೆಯಲಿಕ್ಕೆ ಆಗ್ತಿರಲಿಲ್ಲ ಸರ್ಕಾರದ ಭಾಗವಾಗದೇ ಹೋಗಿದ್ರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ದೂರ್ಗಾಮಿ ಆಲೋಚನೆ ಇಲ್ಲದೆ ಹೋದರೆ ಭಾಳ ಕಷ್ಟಕರವಾದಂಥದ್ದು ಇದೆಲ್ಲ ಇದನ್ನೆಲ್ಲ ಸಾಧ್ಯ ಮಾಡಿಕೊಟ್ಟದ್ದು ರಾಮ್ ಮಾಧವ್ ಅವರು ನಾನೊಂದು ಮಾತು ಯಾವಾಗಲೂ ಹೇಳ್ತೇನೆ ನಮ್ಮ ಆಲೋಚನಾ ಶೈಲಿಯ ಬಿಂದು ಕೊನೆಯ ಬಿಂದು ಎಲ್ಲಿದೆ ಅಲ್ಲಿ ನರೇಂದ್ರ ಮೋದಿ ಅವರದು ಪ್ರಾರಂಭ ಆಗುತ್ತೆ ಅಂತ ನಮ್ಮ ಆಲೋಚನೆ ಎಲ್ಲಿಗೆ ಮುಗಿಯತ್ತಲ್ಲ ಅಲ್ಲಿ ನರೇಂದ್ರ ಮೋದಿ ಆಲೋಚನೆ ಶುರು ಮಾಡ್ತಾರೆ ಔಟ್ ಆಫ್ ಬಾಕ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಹಾಗೆ ಕಾಶ್ಮೀರ ಚುನಾವಣೆ ಕೂಡ ಈ ಬಾರಿ ಹೆಚ್ಚು ಜಿಜ್ಞಾಸೆಯಿಂದ ಕೂಡಿರುವುದು ಕುತೂಹಲಕಾರಿಯಾಗಿರುವುದು ಆದರೆ ರಾಹುಲ್ ಗಾಂಧಿ ಯಾವ ರೀತಿಯ ನಾಟಕವನ್ನು ಈ ಬಾರಿ ಆಡ್ತಾರೆ ನನಗೆ ಕಾದು ನೋಡಬೇಕಾಗಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ